ಆಗ್ತಾ ಇರಲಿಲ್ಲ. ಯಾವ ಕಾರಣ ಏನು ಅಂತ ಕೇಳ್ತೀರಾ? ಮೊದಲೇ ನಾನು ವಿದ್ಯಾವಂತ ಅಲ್ಲ, ಓದ್ದವನಲ್ಲ, ಯಾವ ಡಿಗ್ರಿನೂ ಪಡ್ಕೊಂಡವನಲ್ಲ. ಮೈಸೂರು ಯೂನಿವರ್ಸಿಟಿಯವರು, ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜಕುಮಾರ್ನ ಡಾಕ್ಟ್ರೇಟ್ ಕೊಟ್ಟರು. ಅಲ್ಲೇ ಕೇಳಿದೆ ನಾನು, ಏನು ಏನು ನೋಡಿ ನನಗೆ ಡಾಕ್ಟ್ರೇಟ್ ಕೊಡ್ತಾ ಇದ್ದೀರಿ? ನಾನು ಏನು ಮಾಡಿದೆ? ಯಾವ ಎಮ್ ಎ ಪಾಸ್ ಮಾಡಿದ್ನಾ? ಅಲ್ಲ, ಎಮ್ ಎ ಪಿ ಎಚ್ ಡಿ ಏನಾದ್ರು ಓದಿದ್ನಾ? ಏನಿಲ್ಲ, ಎತ್ತಿಲ್ಲ. ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳಿಲಿದ್ದಂತಹ ಕಾಲ ಎಮ್ಮೆ ಮೇಯಿಸ್ತಾ ಇದ್ದೆ ನಾನು ಅಂತ ಹೇಳಿದೆ ಅವರಿಗೆ. ಹೀಗೆ ಒಂದಲ್ಲ ಎರಡಲ್ಲ ಎಲ್ಲ ಏನೇನೋ ರಸಿಕರ ರಾಜ ಅಂತ, ರಸಿಕರಿಗೆ ರಾಜ ಅಂತ ನಾನು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತಹ ಕರುಣೆ, ಇದು ವಿನಃ ಈ ರಾಜಕುಮಾರನಿಗೆ ಬೇರೆ ಇನ್ನೇನು ಗೊತ್ತಾಗೋದು ಸಾಧ್ಯವೇ ಇಲ್ಲ.